ಕೂಕೋತಾ ಇದೆಯಾ? ಅಯ್ಯೋ ಏನೋ ಅಂತ ತಿನ್ನ ಕೊಡಮ್ಮ, ತುಂಬಾ ಹೊಟ್ಟೆ ಹಸಿತಿದೆ. ದೋಸೆ ಹಿಟ್ಟಿದೆ ಹುಯ್ಕೊಡ್ಲ? ಏ ಹೋಗಮ್ಮ, ಯಾವಾಗ್ಲೂ ದೋಸೆ ಅವಲಕ್ಕಿ ಮೊಸರು ಬರೀ ಇದೇ ಆಯ್ತು, ಏನಾದ್ರೂ ಟೇಸ್ಟಿಯಾಗಿ ಸ್ಪೆಷಲ್ ಆಗಿರೋದೇನಾದ್ರೂ ಕೊಡು. ಹಾಕ್ತೀನಿ ನೋಡು. ನಮ್ದು ಕೇಟ್ರಿಂಗ್ ಸರ್ವಿಸಸ್ ಇರೋದಷ್ಟೇ, ವೆರೈಟಿ ವೆರೈಟಿ ಅಡುಗೆ ಮಾಡೋಕೆ, ಇದೇನು ಹೋಟ್ಲ್ ಅಲ್ಲ. ಏನಮ್ಮ, ಇರೋದೇ ಮೂರು ಮತ್ತೊಂದು ಮಕ್ಕಳು, ಅವ್ರಿಗೆ ಇಷ್ಟ ಆಗೋದನ್ನೇ ಮಾಡ್ಕೊಡಕ್ ಆಗೋದಿಲ್ಲ ಅಂದ್ರೆ ಹೇಗಮ್ಮ? ಈ ಪರಿಮಳ ಕೈರುಚಿ ಅಂದ್ರೆ ಈ ಏರಿಯಾಕ್ಕೆ ವರ್ಲ್ಡ್ ಫೇಮಸ್. ನಾನು ಸುಮ್ಮನೆ ತಂಗಳನ್ನಕ್ಕೆ ಒಗ್ಗರಣೆ ಕೊಟ್ರೆ ಅದ್ಭುತ ಚಿತ್ರಾನ್ನ. ಬಿಲ್ಡಪ್ ಎಲ್ಲ ಸಾಕು, ನನ್ನ ನಾಲ್ಗೆ ಶಬಾಷ್ ಪರಿಮಳ ಅಂತ ಹೇಳೋ ತರ ಏನ್ ಕೊಡ್ತೀಯ ಹೇಳು? ಬೇರೆ ಏನು ಮಾಡೋಕ್ಕಾಗಲ್ಲ, ಮನೇಲಿ ಇರೋದೇ ದೋಸೆ ಹಿಟ್ಟು, ಅದಕ್ಕೇನೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಟ್ನಿ ಪುಡಿ ಎಲ್ಲ ಹಾಕಿ ಉತ್ತಪ್ಪ ಮಾಡ್ಕೊಡ್ತೀನಿ ಬೇಕಾದ್ರೆ. ಇದು ಇದು ದಿ ಗ್ರೇಟ್ ಶೆಫ್ ಪರಿಮಳ ಅಂದ್ರೆ ನೋವಾಯ್ತು ಕಣೆ, ಈ ಬೆಣ್ಣೆ ಹಚ್ಚೋ ಕಾರ್ಯಕ್ರಮಕ್ಕೆ ಏನು ಕೊರತೆ ಇಲ್ಲ. ಹಲೋ ಅಮೂಲ್ಯಕ್ಕ. ಹೌದಾ? ಹಾಗಿದ್ರೆ ಅಂಜುಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಇರು, ಅವಳು ಏನು ಬಾಯಿ ಬಿಡದೆ ಇರೋ ತರ ನಾನು ಏನಾದರೂ ಮಾಡ್ತೀನಿ. ಅಮ್ಮ ಯಾಕೀಗ ಅಮ್ಮನ ಹತ್ರ ಮಾತಾಡ್ಬೇಕು. ನಿಮ್ ತಂಗಿಗೆ ವಿಷಯ ಗೊತ್ತಾದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಕಾರ್ ನಿಲ್ಸು, ಕಾರ್ ನಿಲ್ಸು. ನಾನ್ ಮನೇಲಿ ಶುಂಠಿ ಶಂಕರನ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದೀನಿ. ಮನೇಲಿ ವೇದಾಂತ್ ಅಂತ ಹೇಳಿದ್ರೆ ಸಡನ್ ಆಗಿ ಯಾರಿಗೂ ಅರ್ಥ ಆಗಲ್ಲ. ನಮ್ಮನೇಲಿ ನೀನು ಶುಂಠಿ ಶಂಕರ ಅಂತಾನೆ ಫೇಮಸ್, ಮನೆವರೆಗೂ ಬಂದ್ರೆ ಗೊತ್ತಾಗುತ್ತೆ, ಅದಕ್ಕೆ ಇಲ್ಲೇ ನಿಲ್ಸು ಅಂತ ಹೇಳಿದ್ದು. ನೀನ್ ನನ್ನ ಹಿಡಿಯಕ್ಕಾಗಲ್ಲ ಕಣೋ, ನೀನಿನ್ನು ಎಳ್ಸು ಬಳಗಿಲ್ಲ, ಚಾಲೆಂಜ್ ನಲ್ಲಿ ಗೆಲ್ಲೋದು ನಾನೇ. ಏನಾರು ಸಿಕ್ಬೋದು ಅಂತ ನೀನ್ ಅಮೂಲ್ಯನ್ ಕರ್ಕೊಂಡು ನನ್ನ ಹಳೆ ಮನೆ ಹತ್ರ ಬಂದ್ಬಿಟ್ರೆ ಸಿಕ್ಬಿಡತ್ತಾ? ನಾನ್ ಯಾವಾಗ್ಲೂ ಅದನ್ನ ಚೇಂಜ್ ಮಾಡಾಯ್ತು. As expected, you lost again. You lost again. You lost again. Hey. ನೋಡು, ಗೌತಮ್ ಮೆಸೇಜ್ ಮಾಡಿದ್ದಾನೆ, ಎಲ್ಲರೂ ಹೇಗೆ ಬಕ್ರ ಮಾಡ್ತಿದ್ದಾನೆ ಅಂತ ಕ್ಲಿಯರ್ ಆಗಿ ಬರ್ಕಳಿಸಿದ್ದಾನೆ ನೋಡು.